ಮೊದಲಿಗೆ ಶೋಕಿ ವಾಲಾ ನಿರ್ದೇಶಕ ಜಾಕಿ ಅವ್ರ ಬಗ್ಗೆ ಮಾತಾಡ್ಬೇಕು. ಆತ್ಮೀಯ ಗೆಳೆಯ, ಹಾಡು ಬರ್ಕೊಡಿ ಅಂತ ಬಂದಾಗ ಈ ಸಿನಿಮಾಗೆ ನಾನು ಎರಡು ಹಾಡುಗಳನ್ನ ಬರೆದೆ. ಅದರಲ್ಲಿ ಒಂದು ಜೀವನ ಒಂಥರ ಕಾಕ್ಟೈಲು ಅಂತ ನಮ್ಮ ಶ್ರೀಧರ್ ಸಂಭ್ರಮ ಸರ್ ಮ್ಯೂಸಿಕ್ ಮಾಡಿರೋಂಥ ಒಂದು ಸಿನಿಮಾ ಕ್ರಿಸ್ಟಲ್ ಪಾರ್ಕ್. ಸಿನಿಮಾಸ್ ಏನೇ ಮಾಡಿದ್ರು ತುಂಬ ವಿಶೇಷವಾಗಿ ಮಾಡ್ತಾರೆ, ಹೊಸಬರಿಗೆ ಭಾಳಷ್ಟು ಎಂಕರೇಜ್ ಮಾಡ್ತಾರೆ. ಹೊಸ ನಿರ್ದೇಶಕರುಗಳಿಗೆ ಇದು ಅವರ 6ನೇ ಸಿನಿಮಾ. ಚಂದ್ರಶೇಖರ್ ಸರ್ ಅವರೆಲ್ಲ ಕೂತ್ಕೊಂಡು ಒಂದ್ಸಲ ಡಿಸ್ಕಷನ್ಸ್ ಎಲ್ಲ ಮಾಡಿದಾಗ ಹುಟ್ಟಿದಂಥ ಲೈನ್ ಅದು. ಇದರಲ್ಲಿ ಇನ್ನೂ ವಿಶೇಷತೆ ಏನು ಅಂತಂದರೆ 5 ಜನ ನಿರ್ದೇಶಕರುಗಳು ಅಭಿನಯಿಸಿದ್ದಾರೆ ಈ ಒಂದು ಹಾಡಲ್ಲಿ. ಆ್ಯಂಡ್ ಯಾವಾಗಲೂ ಕೂಡ ಜಾಕಿ ಒಂದು ಒಂದು ಯಾವಾಗಲೂ ಒಂದು ಹೊಸ ಸ್ಪಿರಿಟ್ ಜೊತೆ ಲವಲವಿಕೆಯಿಂದ ಮಾತಾಡ್ತಾರೆ, ಯಾವಾಗಲೂ ಹೊಸ ಆಲೋಚನೆಗಳಿರುತ್ತೆ ಅವರಲ್ಲಿ. ಖಂಡಿತವಾಗ್ಲೂ ಸಿನಿಮಾನು ಕೂಡ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದ್ದಾರೆ. ಖಂಡಿತ ಪ್ರೇಕ್ಷಕರಿಗೆ ಇದೊಂದು ಮನಸ್ಸಿಗೆ ಮನೋರಂಜನೆ ಕೊಡೋ ಅಂಥ ಒಂದು ಅದ್ಭುತ ಸಿನಿಮಾಗೆ, ಸೂಪರ್ ಹಿಟ್ ಸಿನಿಮಾಗೆ ಹೊರಹೊಮ್ಮುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. 29ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ, ಎಲ್ಲರೂ ಕೂಡ ನೋಡಿ ಇಡೀ ಶೋಕಿವಾಲಾ ಚಿತ್ರತಂಡವನ್ನು ಬ್ಲೆಸ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಎಸ್ಪೆಷಲಿ ಈ ಸಾಂಗಲ್ಲಿ ಅಜಯ್ ರಾವ್ ಸರ್ ಸಗದ ಕಾಣಿಸ್ತಾರೆ. ಶೋಕಿವಾಲಾ ಸಿನಿಮಾ ಒಂದು ಹಾಡಲ್ಲಿ ಸಣ್ಣದೊಂದು ಒಂದೆರಡು ಶಾರ್ಟ್ ಬಂದು ಹೋಗ್ತೀನಿ. ಜಾಕಿ ತಿಮ್ಮೇಗೌಡ ನಿರ್ದೇಶಕ, ಹೊಸ ಹುಡುಗ, ಮೊದಲಿನಿಂದಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಿಂದಲೂ ನನಗೆ ಚೆನ್ನಾಗಿ ಪರಿಚಯ ಇರೋ ಹುಡುಗ, ತುಂಬ ಹಾಡುಗಳ ಮೇಲೆ ಆಸಕ್ತಿ ಇರುವಂಥ ನಿರ್ದೇಶಕ. ಎಲ್ಲ ಒಂದಷ್ಟು ಜನ ಎಲ್ಲ ಗೆಳೆಯ ಅವ್ರ ಗೆಳೆಯರನ್ನ ಸೇರಿಸಿ ಹಾಡಲ್ಲಿ ಬರಬೇಕು ಅಂತ, ಮತ್ತು ನನ್ನನ್ನು ಕೂಡ ನೀವು ಬರಬೇಕು ಗುರುಗಳೇ ಸಣ್ಣ ದೃಶ್ಯ ಆ್ಯಕ್ಟ್ ಮಾಡಬೇಕು ಅಂತಂದಾಗ ಖುಷಿಯಾಯಿತು. ಒಂದು ಕಮರ್ಷಿಯಲ್ ಸಿನಿಮಾ ಮತ್ತು ಇಡೀ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಒಂದು ಒಳ್ಳೆಯ ಮ್ಯೂಸಿಕಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಸಿನಿಮಾ ಶೋಕಿವಾಲಾ ಸಿನಿಮಾ. ಇಡೀ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇವತ್ತು ಶೋಕಿವಾಲಾ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ. ನನಗೆ ಒಂದು ಸ್ಪೆಷಲ್ ಏನು ಅಂತಂದರೆ ಈ ಸಾಂಗಲ್ಲಿ ಜಾಕಿ ನಮ್ಮನ್ನೆಲ್ಲ ಕರೆಸಿ ಆ್ಯಕ್ಟಿಂಗ್ ಮಾಡ್ತಾರೆ. ತುಂಬ ಹೊಸ ಐಡಿಯಾ ಅವ್ರದ್ದು, ಬಟ್ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಬಿಕಾಸ್ ನಾವು ಇಷ್ಟು ವರ್ಷದಿಂದ ಆ್ಯಕ್ಟಿಂಗ್ ಮಾಡಿಸ್ತಿದ್ವಿ, ಬಟ್ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಅದರದ್ದು ಸೀರಿಯಸ್ನೆಸ್ ಏನು, ಅದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಅನ್ನೋದು ಒಂದು ಐಡಿಯಾ ನನಗೆ ಬಂತು. ಸೊ ಜಾಕಿಗೆ ನನಗೆ ಈ ಥರದ್ದೊಂದು ಅವಕಾಶ ಕೊಟ್ಟಿದ್ದೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನಗೆ ನಾನು ಮಾಡಲ್ಲ ಅಂತ ಅಂದೆ, ಬಟ್ ನನಗೊಂಚೂರು ಧೈರ್ಯ ಹೇಳಿ ಮಾಡಿಸಿದ್ದು ನಮ್ಮ ಮೋಹನ್ ಮಾಸ್ಟರು, ಆಮೇಲೆ ಅಜಯ್ ಸರು ತುಂಬ ಕಂಫರ್ಟ್ ಮಾಡಿಕೊಟ್ರು ನನಗೆ. ಸೊ ಎಲ್ಲ ಗೊತ್ತಿದ್ದವರೇ ಆಗಿರೋದ್ರಿಂದ ಮೇ ಬಿ ನಾನು ಮಾಡಿದೆ ಅಂತ ಹೇಳ್ಬೋದು. ನಾನು ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಆ್ಯಸ್ ಎ ಸಾಂಗ್ ತುಂಬ ಚೆನ್ನಾಗಿದೆ. ಚೇತನ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಗೆಳೆಯ, ಆಮೇಲೆ ಇಡೀ ಸಾಂಗಲ್ಲೇ ಒಂದು ಎನರ್ಜಿ ಇದೆ. ಅಜಯ್ ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಓವರಾಲ್ ಸಾಂಗೇ ಒಂಥರ ಕಿಕ್ ಕೊಡೋ ಥರ ಅನಿಸುತ್ತೆ, ಚೆನ್ನಾಗಿ ಮಾಡಿದ್ದಾರೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತುಂಬ ಚೆನ್ನಾಗಿದೆ ಸಾಂಗು. ಆಮೇಲೆ ಡೇ ಒನ್ನಿಂದನೇ ಶೋಕಿವಾಲಾ ಪ್ರಮೋಷನ್ಸು ಜಾಕಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಕ್ರಿಸ್ಟಲ್ ಪಾರ್ಕ್ ಅವ್ರಿಗೆ ಒಳ್ಳೆಯದಾಗಲಿ, ಅವರ ಎಲ್ಲ ಸಿನಿಮಾಗಳೂ ಏನೋ ಒಂದು ಹೊಸ ಐಡಿಯಾ ಇಟ್ಕೊಂಡು ಬಂದಿದ್ದಾರೆ. ಸೊ ಈ ಸಿನಿಮಾನೂ ನಾನು ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಈ ಸಿನಿಮಾ, ಸಖತ್ ಮಜಾ ಕೊಡುತ್ತೆ ಅಂತ. ಸೊ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಥ್ಯಾಂಕ್ ಯು. ನಮಸ್ತೆ, ಇತ್ತು ನಾನು ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಂಸ್ಥೆಯ ಶೋಕಿವಾಲ ಚಿತ್ರದ ನನ್ನ ಗೆಳೆಯ ಚೇತನ್ ಕುಮಾರ್ ಬರೆದಿರುವಂಥ ಒಂದು ಅದ್ಭುತ ಸಾಂಗ್ ನೋಡಿದೆ, ತುಂಬ ಚೆನ್ನಾಗಿದೆ. ಜೀವನ ಒಂಥರ ಕಾಕ್ಟೈಲ್ ಅನ್ನೋದು, ಆದರೆ ಒಳ್ಳೆ ಒಳ್ಳೆ ಲಿರಿಕ್ಸ್ಗಳಿದೆ. ಕುಡುಕು ದುಡ್ಡಿಂದನೇ ಟಾರ್ ಹಾಕೋದು, ಮುತುವರ್ಜಿ ಅನ್ನೋದು ಗೆಳೆಯತನದ ಒಂದು ಗೆಳೆತನ ಅನ್ನೋದು ಮುತುವರ್ಜಿ ಅನ್ನೋದು, ಒಳ್ಳೊಳ್ಳೆ ಪದಗಳನ್ನು ಗೆಳೆಯ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಂಸ್ಥೆಯಿಂದ ಬಂದಂಥ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಇಟ್ಟಾಗಿದೆ. ಅಲ್ಲಿ ಚಮ್ಮಕ್ ಆಗ್ಬೋದು, ಅಯೋಗ್ಯ ಆಗ್ಬೋದು, ವೀರ್ಬಲ್ ಆಗ್ಬೋದು, ಪ್ರತಿಯೊಂದು ಸಿನಿಮಾನು ಜನ ಹೆಂಗೆ ತೊಗೊಂಡಿದ್ದು, ಶೋಕಿವಾಲ ಸಿನಿಮಾ ಅಷ್ಟೇ ತೊಗೊಳ್ಳಿ. ನನ್ನ ಅಯೋಗ್ಯ ಸಿನಿಮಾನ ಫಸ್ಟ್ ನೋಡಿದ್ದು ಟಿ ಆರ್ ಚಂದ್ರಶೇಖರ್ ಸರ್ ಏನು ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ರು, ಅದೇ ಶೋಕಿವಾಲ ಆಡಿಯೋ ಇವತ್ತು ಆಡಿಯೋ ಸಾಂಗ್ ರಿಲೀಸಲ್ಲಿ ಅದೇ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ. ಅವ್ರ ವಾಯ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು, ಅವರ ಬಂಡವಾಳ ಹಾಕಿದ್ದೀನಿ ಬನ್ನಿ ಸಿನಿಮಾ ನೋಡಿ ಅಂತೆಲ್ಲ, ಒಳ್ಳೆ ಮನೋರಂಜನೆ ಇದೆ ಬನ್ನಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಈ ಥರ ಒಂದು ಜನ ಸಿನಿಮಾಗಳಿಗೆ ನಾನು ದೊಡ್ಡ ಅಭಿಮಾನಿ. ಸೂರ್ಯವಂಶ ಆಗ್ಬೋದು, ಅಧ್ಯಕ್ಷ ಸಿನಿಮಾ ಆಗ್ಬೋದು, ಹಾಗೆ ಅಯೋಗ್ಯ ಆಗ್ಬೋದು, ಶೋಕಿವಾಲ ಬರ್ತಾ ಇದೆ, ಎಲ್ಲರೂ ನೋಡಿ ಅರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಕೃಷ್ಣ ಪಾಕ್ ಸಿನಿಮಾಸಲ್ಲಿ ಬಂದಂಥ ಎಲ್ಲ ಚಿತ್ರಗಳಿಗಿಂತ ಶೋಕಿವಾಲ ಸಿನಿಮಾ ದೊಡ್ಡ ಮಟ್ಟಕ್ಕಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಶೋಕಿವಾಲ ಸಿನಿಮಾ ಕೋವಿಡ್ ಬರೋಕ್ಕೂ ಮುಂಚೆ ರೆಡಿಯಾಗಿರ್ತಕ್ಕಂಥ ಸಿನಿಮಾ ಇದು.
ಬಟ್ ಕಾರಣಾಂತರಗಳಿಂದ ಈಗ ಲಾಕ್ಡೌನ್ ಅದು ಇದೆಲ್ಲ ಪರಿಸ್ಥಿತಿಗಳು, ಆಮೇಲೆ ನಮ್ಗಿಂತನೂ ಸೀನಿಯರ್ ಅಂದರೆ ಸೀನಿಯರಿಟಿನಲ್ಲಿ ಇರ್ತಕ್ಕಂಥ ಸಿನಿಮಾಗಳು ಅವೆಲ್ಲ ಬಿಡುಗಡೆ ಆಗಿ ನಾವೇ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇಂಡಸ್ಟ್ರಿನವರು ಪ್ರೊಡ್ಯೂಸರ್ಸು ಒಬ್ರಿಗೊಬ್ರು ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಇವಾಗ ನಮ್ಮ ಸಿನಿಮಾ ರಿಲೀಸಿಗೆ ತಯಾರಾಗಿದೆ. 29th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಭಾಳ ಖುಷಿ ಪಡುವಂಥ ಒಂದು ಸಂಗತಿ ನನಗೆ, ಬಿಕಾಸ್ ಈ ಸಿನಿಮಾ ಮೇಲೆ ನಾನು ಪರ್ಸ್ನಲಿ ನನ್ನ ಕರಿಯರ್ ವೈಸ್ ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು. ಕಾರಣ ಏನಂತಂದರೆ, ಅಫ್ಕೋರ್ಸ್ ನಾವು ಒಬ್ಬರು ಕಲಾವಿದರಾದರೂ ಒಂದು ಒಳ್ಳೆ ಕಥೆ ಮತ್ತು ಒಳ್ಳೆ ನಿರ್ಮಾಣ ಸಂಸ್ಥೆ ಒಳ್ಳೆ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಬೇಕನ್ನೋ ಒಂದು ಹಂಬಲ ಒಂದು ಬಯಕೆ ಅನ್ನೋದಿರುತ್ತೆ. ಸೊ ಅವಿಷ್ಟು ಇದರಲ್ಲಿ ಕೂಡು ಬಂದಿದೆ. ಶೋಕಿವಾಲನಲ್ಲಿ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ನಲ್ಲಿ ಮೂಡ್ ಬರ್ತಿರ್ತಕ್ಕಂಥ ಸಿನಿಮಾ, ಆ್ಯಂಡ್ ಜಾಕಿ ಅನ್ನೋ ಒಂದು ಹೊಸ ಪ್ರತಿಭೆ ಸಿನಿಮಾ ನಿರ್ದೇಶನ ಮಾಡಿರೋದು. ಆ್ಯಂಡ್ ಖುಷಿ ವಿಚಾರ ಅಂದರೆ ಶ್ರೀಧರ್ ವಿ ಸಂಭ್ರಮ ಅವರು ನನ್ನ ಜೊತೆಗೆ ಇದು ಅಸೋಸಿಯೇಷನ್ ಆಗಿ 6th ಸಿನಿಮಾ, ಅಂದರೆ ನಾನು ಹೀರೋ ಆಗಿ ಅಭಿನಯಿಸಿರ್ತಕ್ಕಂಥ ಸಿನಿಮಾಗೆ 6th ಸಿನಿಮಾ ಅವರು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರೋದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಕಥೆ, ಎಂಟರ್ಟೈನ್ಮೆಂಟ್, ಆ್ಯಂಡ್ ನನ್ನ ಕರಿಯರ್ನಲ್ಲಿ ಫಸ್ಟ್ ಟೈಮ್ ಔಟ್ ಆ್ಯಂಡ್ ಔಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟ್ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ತಿರೋದು. ಆಮೇಲೆ ಹೀರೋ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ, ಪ್ರತಿಯೊಂದು ಯೂತ್ಸಿಗೆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಸದಸ್ಯರಿಗೆ ಭಾಳ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟ್ರು. ಅವನಲ್ಲಿ ಒಂದು ಆ್ಯಟಿಟ್ಯೂಡ್ ಅನ್ನೋದಿದೆ, ಒಂದು ಶೋಕಿ ಅಂತ ಶೋಕಿವಲ್ ಅಂತಂದ್ರೆ ಶೋಕಿ ಮಾಡ್ಕೊಂಡಿರೋಂಥ ಒಂದು ಕ್ಯಾರೆಕ್ಟ್ರು. ಆ ಒಂದು ಯೌವನದ ಏಜ್ನಲ್ಲಿ ಹೇಗೆಲ್ಲ ಆಟಾಡ್ತಾನೆ, ಹೇಗೆಲ್ಲ ತಮಾಷೆಗಳು ಮಾಡ್ಕೊಂಡಿರ್ತಾನೆ ಅಂತ. ಅದ್ರ ಜೊತೆಗೆ ಮಂಡ್ಯ ಸ್ಲ್ಯಾಂಗಲ್ಲಿ ಮಾತಾಡಿರ್ತಕ್ಕಂಥದ್ದು ಶೈಲಿ ಇದೆ. ಅಂದರೆ ಅದು ಕೂಡ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು ಆ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿರೋದು. ಮಂಡ್ಯದವ್ರನ್ನ ಕೂಡಲೇ ನಿಮ್ಗೆ ಗೊತ್ತಿರುತ್ತೆ ಅವ್ರದ್ದು ಒಂದು ಆ್ಯಟಿಟ್ಯೂಡ್ ಇರುತ್ತೆ. ಬಟ್ ಆ್ಯಟಿಟ್ಯೂಡ್ನಲ್ಲಿ ಕೂಡ ಒಂದು ಸ್ವೀಟ್ನೆಸ್ ಅನ್ನೋದಿರುತ್ತೆ. ಅಂದರೆ ಈಗ ನಾವು ಶೂಟಿಂಗ್ ಮಾಡಬೇಕಾದ್ರೂ ಕೂಡ ಸಹಜವಾಗಿ ನಮಗೆ ಅವ್ರ ಎದುರುಗಡೆ ಬಂದು ಕೂತ್ಕೊಂಡ್ರೆ ಈಗ ನಾವು ಅವ್ರದ್ದೇ ಪ್ರಾಪರ್ಟಿ ಅನ್ನೋ ಥರ ಅವ್ರು ನಮ್ಮ ಜೊತೆಗೆ ಅಷ್ಟು ಏನಂತಾರೆ ತುಂಬ ಲಿಬರ್ಟಿ ತೊಗೊಂಡು ಮಾತಾಡ್ತಾರೆ ಅವರು. ಬಟ್ ಅದರಲ್ಲೂ ಒಂದು ಸ್ವೀಟ್ನೆಸ್, ಒಂದು ಮುಗ್ಧತೆ ಅನ್ನೋದಿದೆ, ಅಂದರೆ ಪ್ರೀತಿ ಬರುತ್ತಾರೆ ನಮ್ಮವರು ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಕೂಡ ಇದು. ಸೊ ನನಗೆ ಬಹಳ ಇಷ್ಟಪಟ್ಟು ಖುಷಿಯಿಂದ ಈ ಸಿನಿಮಾ ಮಾಡಿದ್ದೀನಿ. ಇವತ್ತು ಒಂದು ವಿಶೇಷವಾದಂಥ ಒಂದು ಸಾಂಗ್, ಒಂದು ಎಣ್ಣೆ ಸಾಂಗು, ಹೀರೋಯಿನ್ದು ಎಲ್ಲ ಲವ್ ಫೇಲಿಯರ್ಸ್ ಆಗಿರ್ತಕ್ಕಂಥ ಒಂದು ಸಂಘ ಇರುತ್ತೆ, ಆ ಸಂಘದವ್ರ ಜೊತೆ ಒಂದು ಸನ್ನಿವೇಶ ಸಿಗುತ್ತೆ, ಅವ್ರ ಜೊತೆ ಸೇರಿಕೊಂಡು ಬರುವಂಥ ಹಾಡಿದು. ಅದರಲ್ಲಿ ಬಹಳ ಹೆಮ್ಮೆ ಪಡುವಂಥದ್ದು, ಖುಷಿ ಪಡುವಂಥ ವಿಚಾರ ಏನಂದರೆ, ನಮ್ಮ ಕನ್ನಡ ಚಿತ್ರರಂಗದ ಬಹಳ ಪ್ರಖ್ಯಾತ ನಿರ್ದೇಶಕರು, ಒಳ್ಳೆ ಒಳ್ಳೆ ಹೆಸರು ಮಾಡಿರ್ತಕ್ಕಂಥದ್ದು, ಒಳ್ಳೆ ಸಿನಿಮಾ ಮಾಡಿರ್ತಕ್ಕಂಥ ನಿರ್ದೇಶಕರ ಜೊತೆಗೆ ಕೆಲಸ ಮಾಡೋದು ಅವಕಾಶ ನನಗೆ ಸಿಕ್ಕಿದೆ. ಆ್ಯಕ್ಚುಲಿ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ತಾವೆಲ್ಲರೂ ಇದನ್ನು ಕ್ರಿಸ್ಟಲ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ, ಎಂಜಾಯ್ ಮಾಡಿ, ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಸಿನಿಮಾ ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ನಿಮ್ಮ ಕಡೆಯಿಂದ ಆದಷ್ಟು ಪಬ್ಲಿಸಿಟಿಯನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಬಿಕಾಸ್ ಒಳ್ಳೆ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಅನ್ನೋದು ಒಂದು ಹೆಮ್ಮೆ ಅನ್ನೋದು ಒಂದು ವಿಚಾರ ಬಂದಿದೆ ಇವತ್ತು ಎಲ್ಲರಿಗೂ, ಒಂದು ಹೆಗ್ಗಳಿಕೆ ಅನ್ನೋದು ಒಂದು ವಿಷಯ. ನಮ್ಮ ಕನ್ನಡ ಸಿನಿಮಾ ಅಂತಂದರೆ ಒಂದು ತಲೆ ಎತ್ಕೊಂಡು ಓಡಾಡೋಂಥ ಒಂದು ಟೈಮ್ ಬಂದಿದೆ. ಅಂಥದ್ರಲ್ಲಿ ನಮ್ಮ ಶೋಕಿವಾಲ ಕೂಡ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಿರ್ತಕ್ಕಂಥ ಸಿನಿಮಾ, ತಾವೆಲ್ಲರೂ ಇದನ್ನು ನೋಡಿ ಇಷ್ಟಪಡ್ತೀರನ್ನೋ ಒಂದು ನಂಬಿಕೆ ನನಗೆ ಖಂಡಿತ ಇದೆ. ಇವತ್ತು ನನ್ನ ಗೆಳೆಯ ಅಂತ ಹೇಳ್ಬೋದು, ನನ್ನ ಜೊತೆ ಕೆಲಸ ಮಾಡಿದಂಥ ಸಹೋದ್ಯೋಗಿ ಅಂತ ಹೇಳ್ಬೋದು, ತಿಮ್ಮೇಗೌಡ ಅಥವಾ ಜಾಕಿ ಅಂತ ನೀವು ಎಲ್ಲರೂ ಅವ್ರನ್ನ ಚಿರಪರಿಚಿತಾ ಇರ್ತೀರ. ಸೊ ಜಾಕಿಯವರು ಮಾಡಿರುವಂತಹ ಶೋಕಿ ವಾಲಾ ಸಿನಿಮಾ 3rd ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಆ ಸಾಂಗಲ್ಲಿ ನನ್ನನ್ನು ಕೂಡ ಒಂದು ಚಿಕ್ಕ ಪಾತ್ರದಾಗಿ ಉಪಯೋಗಿಸ್ಕೊಂಡಿರೋದಕ್ಕೆ ಮೊದಲಿದ್ದಾಗಿ ಅವ್ರಿಗೆ ಧನ್ಯವಾದಗಳು. ಜಾಕಿ ಒಂದು ತುಂಬ ಸಿನ್ಸಿಯರ್ ಆ್ಯಂಡ್ ಡೆಡಿಕೇಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಫಿಲಮ್. ಅವನಿಗೆ ದೇವರು ಒಳ್ಳೆಯದು ಮಾಡಲಿ, ಆಯುಷಾರೋಗ್ಯ ಕಾಪಾಡಲಿ ಅಂತ ಕೇಳ್ಕೊತೀನಿ. ಹಾಗೆ ಕ್ರಿಸ್ಟಲ್ ಪಾರ್ಕ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಂಸ್ಥೆ ಹೊಸಬರಿಗೆ ಬಹಳ ಪ್ರೋತ್ಸಾಹ ಮಾಡ್ತಾ ಇದೆ. ಅವ್ರು ಮಾಡಿರುವಂಥ 6 ಸಿನಿಮಾ ವಿಭಿನ್ನವಾದ ಸಿನಿಮಾಗಳು, ಅದಲ್ಲದೆ ಅವರು ಕೊಟ್ಟಿರುವಂತಹ ನಿರ್ದೇಶಕರು ಕೂಡ ಯುವಪೀಳಿಗೆಯ ನಿರ್ದೇಶಕರು, ತುಂಬ ಭರವಸೆ ಇಟ್ಟು ಹೊಸಬರ ಬಗ್ಗೆ ನಂಬಿಕೆ ಇಟ್ಟು ಯಾವುದೇ ಥರವಾದ ಕಾಂಪ್ರಮೈಸ್ ಇಲ್ಲದೆ ಮಾಡುವಂತಹ ಒಂದು ಸಂಸ್ಥೆ ಕ್ರಿಸ್ಟಲ್ ಪಾರ್ಕ್ ಅವರು. ಸೊ ಅವರಿಗೆ ಆಲ್ಮೋಸ್ಟ್ 5 ಫಿಲಮ್ಸ್ ಬ್ಯಾಕ್ ಟು ಬ್ಯಾಕ್ ಹಿಟ್ ಮಾಡಿದ್ದಾರೆ, ಇದು 6th ಸಿನಿಮಾ, ಇದು ಕೂಡ ದೊಡ್ಡ ಯಶಸ್ಸಾಗಲಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಚಂದ್ರಶೇಖರ್ ಸರ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವರು ಹೊಸ ಪ್ರತಿಭೆಗಳಿಗೆ ತುಂಬಾ ಮುಖ್ಯವಾಗಿ ಒಂದು ಆಸಕ್ತಿ ಕೊಡೋ ಥರ ಅದೊಂದು ಇದು ಮಾಡ್ತಾರೆ. ನನಗೂ ಕೂಡ ಅಷ್ಟೇ, ನಾನು ಇಂಡಿಪೆಂಡೆಂಟ್ ಕೊರಿಯೋಫರ್ ಆದಂತಾಗ ಆದಾಗ ಏನಮ್ಮಿ ಅನ್ನೋ ಒಂದು ಸಾಂಗ್ಗೆ ಇಲ್ಲಿ ಬಂದೆ ಈ ಕಂಪನಿಗೆ. ಅವತ್ತಿಂದ ಇಲ್ಲಿವರೆಗೂ ಎಲ್ಲ ಸಾಂಗ್ ಕೊರಿಯೋಗ್ರಫಿನೂ ನಾನೇ ಮಾಡಿರೋದು. ನಾನು ತುಂಬ ತುಂಬ ಚಿರೋಣಿ ಆಗಿರ್ತೀನಿ ಅವರಿಗೆ. ಮತ್ತು ಚೇತನ್ ಸರ್ದು ನಮ್ಮದು ತುಂಬಾ ಕೊರಿಯೋಗ್ರಫಿಲಿ ತುಂಬ ಸಾಂಗ್ಸ್, ಅವ್ರು ಬರೆದಿರೋ ಸಾಂಗ್ಸ್ನ ನಾನು ಕೊರಿಯೋಗ್ರಫಿ ಮಾಡಿದ್ದೀನಿ. ಇದೇ 29th ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಇದು ನಮ್ಮ ಕನ್ನಡ
ಚಿತ್ರರಂಗಕ್ಕೆ ಸದಾಭಿರುಚಿಯ ಚಿತ್ರಗಳನ್ನ ಪರಿಚಯಿಸ್ತಾ ಇದೆ, ಒಂದರ ಮೇಲೆ ಒಂದು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದೆ. ನನಗೆ ಕ್ರಿಸ್ಟಲ್ ಪಾರ್ಕ್ ಫಸ್ಟ್ ಚಾನ್ಸ್ ಸಿಕ್ಕಿದ್ದು ಅಯೋಧ್ಯ ಸಿನಿಮಾದಲ್ಲಿ. ತಮ್ಮೆಲ್ರಿಗೂ ಗೊತ್ತಾಯಿದೆ ಅದು ಅಯೋಧ್ಯ ಸಿನಿಮಾ 100 ಡೇಸ್ ಪಿಕ್ಚರ್ ಹೋಯಿತು. ತುಂಬ ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ಸಿನಿಮಾ ಮಾಡಿದ್ರು. ಈ ಶೋಕಿವಾಲಾನು ಅಷ್ಟೇ, ಹಳ್ಳಿ ಬ್ಯಾಕ್ಗ್ರೌಂಡಲ್ಲಿ ಹಾಸ್ಯಭರಿತವಾದ ಹಾಸ್ಯಭರಿತವಾಗಿ ಚಿತ್ರವನ್ನು ನಿರ್ಮಿಸಿದ್ದಾರೆ. ಮತ್ತು ನಮ್ಮ ಚಂದ್ರಶೇಖರ್ ಸರ್ ಬಗ್ಗೆ ಹೇಳಬೇಕಾದ್ರೆ ಕ್ರಿಸ್ಟಲ್ ಪಾರ್ಕ್ ಅವರ ಹೆಸರು ತಕ್ಕಂಗೆ ಒಂದು ಕ್ರಿಸ್ಟಲ್, ಕ್ರಿಸ್ಟಲ್ ಎಷ್ಟು ಕ್ಲಿಯರ್ ಇರುತ್ತೆ ಆ ರೀತಿ ನಮ್ಮ ಚಲನಚಿತ್ರರಂಗದಲ್ಲಿ ಈ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಅನ್ನೋದು ಬಹಳ ಪರಿಶುದ್ಧವಾಗಿದೆ, ಒಳ್ಳೊಳ್ಳೆ ಚಿತ್ರಗಳನ್ನ ಜನತೆಗೆ ಕೊಡ್ತಾ ಇದೆ. ಆಮೇಲೆ ನಮ್ಮ ಚಂದ್ರಶೇಖರ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಯಾವಾಗ ನೋಡಲಿ ನಮ್ಮ ಅಪ್ಪು ಸಾರ್ ಥರ ಯಾವಾಗೂ ನಗನಗ್ತಾ ಇರ್ತಾರೆ ಅವರು, ಅದು ನಮಗೆ ಬಹಳ ಖುಷಿಯಾಗುತ್ತೆ. ಯಾಕಂದರೆ ನಾನು ಅಯೋಧ್ಯ ಸಿನಿಮಾದಿಂದ ಕಂಟಿನ್ಯೂಸ್ ಆಗಿದ್ದು 4 ಚಿತ್ರಗಳನ್ನ ಅಭಿನಯಿಸಿದ್ದೀನಿ. ಇಂಥ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಗೆ ನನ್ನನ್ನು ಪರಿಚಯ ಮಾಡಿದ ಹೇಮಂತ್ ಅವ್ರಿಗೂ ಸಹ ಈ ಮೂಲಕ ನಾನು ಧನ್ಯವಾದಗಳು ಹೇಳ್ತೀನಿ. ಹಾಗೂ ಚಂದ್ರಶೇಖರ್ ಕಿಶೋರ್ ಸರ್ ಅವ್ರಿಗೂ ಬಹಳ ಧನ್ಯವಾದಗಳು ಹೇಳ್ತೀನಿ. ಫಸ್ಟು ಅಯೋಧ್ಯ ಸಿನಿಮಾ ಮಾಡಿದೆ, ಆ ನಂತರ ಈ ಶೋಕಿವಾಲಾ ಮಾಡಿದೆ, ಇದಾದ ನಂತರ 2020 ಮಾಡಿದೆ, ಮತ್ತು ಬುದ್ಧಿವಂತ 2 ಮಾಡಿದೆ, ಎಲ್ಲ ಸಿನಿಮಾಗಳಲ್ಲೂ ಅಭಿನಯಿಸಿದ್ದೀನಿ. ಅವರು ಹೊಸಬರಿಗೆ ಬಹಳ ಪ್ರೋತ್ಸಾಹ ಕೊಡ್ತಾರೆ, ಆಮೇಲೆ ಯಾವುದಕ್ಕೂ ಕುಂದು ಕೊಡ್ತಾಯಿಲ್ಲ. ಇಟ್ ಇಸ್ ಎ ವೆರಿ ನೀಟ್ ಕ್ರಿಸ್ಟಲ್ ಪಾರ್ಕ್ ಅಂದರೆ ಇದು ತುಂಬ ಅಚ್ಚುಕಟ್ಟಾಗಿ ಎಲ್ಲವನ್ನು ನಿರ್ವಹಿಸ್ತಕ್ಕಂಥ ಒಂದು ಸಿನಿಮಾ ಕಂಪನಿ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಶೋಕಿವಾಲಾ ಇದೇ ತಿಂಗಳು 29 ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾನ ಚಿತ್ರಮಂದಿರಗಳಲ್ಲೇ ನೋಡಿ ನಮ್ಮ ಕ್ರಿಸ್ಟಲ್ ಪಾರ್ಕ್ ಸಿನಿಮಾಗೆ ಆಶೀರ್ವಾದ ಮಾಡಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಕ್ರಿಸ್ಟಲ್ ಪಾರ್ಕ್ ಸಿನಿಮಾ ಸ್ನೇಹಿತರೆ ಆರನೇ ಸಿನಿಮಾ ಇದು ಶೋಕಿವಾಲಾ. ಈ ಶೋಕಿವಾಲಾ ನಾನು ತುಂಬ ಪ್ರಿಯವಾದ, ನನ್ನ ಭಾಳ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಈ ಸಿನಿಮಾ ಇದು. ಯಾಕೆಂದರೆ ತುಂಬ ಅಚ್ಚುಕಟ್ಟಿನ ಗ್ರಾಮೀಣ ಸೊಗಡಿನ ಚಿತ್ರ ಇದು. ತಮಗೆಲ್ಲ ತಿಳಿದಿರುವ ಹಾಗೆ ಎಂದಿನಂತೆ ನಮ್ಮ ಸಿನಿಮಾ ಹಳೆಯ ಕಳೆದ 5 ಸಿನಿಮಾಗಳಿಗೂ ಕೂಡ ಹೇಗೆ ಹೊಸಬರಿಗೆ ಒಂದು ನಿರ್ದೇಶಕ ತಂಡಕ್ಕೆ ಅವಕಾಶ ಕೊಟ್ಟಿದ್ವಿ, ಅದೇ ರೀತಿಯ ಮುಂದುವರಿದ ಭಾಗವಾಗಿ ಶೋಕಿವಾಲ ಚಿತ್ರಗಳು ಕೂಡ ನಮ್ಮ ಜಾಕಿ ತಿಮ್ಮೇಗೌಡರ ಒಂದು ಸ್ವಚ್ಛಲ ನಿರ್ದೇಶನಕ್ಕೆ ನಾವು ಒಂದು ಅವಕಾಶವನ್ನು ಕೊಟ್ಟು ಅವರ ಕನಸನ್ನು ತೆರೆ ಮೇಲೆ ತಂದಿದ್ದಾರೆ. ತುಂಬ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಭಾಳ ಏನು ಅವರು ಕತೆ ಹೇಳಿದರು ತಿಮ್ಮೇಗೌಡರು, ಅದು ಕತೆ ಯಾವ ರೀತಿಯಲ್ಲಿ ಅದಕ್ಕಿಂತ ಎತ್ತರದ ಮಟ್ಟಕ್ಕೆ ತೆರೆ ಮೇಲೆ ನಾವು ಅದನ್ನು ತಂದಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ನಮ್ಮ ಇದಕ್ಕೆ ಸ್ಫೂರ್ತಿನೇ ನಮ್ಮ ಅಯೋಗ್ಯ ಸಿನಿಮಾ. ಅಯೋಗ್ಯ ಯಾವ ಮಟ್ಟದ ಒಂದು ಯಶಸ್ಸು ಕಾಣ್ತು, ಆ ಕತೆ ಆಗ್ಬೋದು, ಮೇಕಿಂಗ್ ಆಗ್ಬೋದು, ಮತ್ತು ಹಾಡುಗಳು ಅದೇ ರೀತಿಯ ಒಂದು ಪಟ್ಟು ಜಾಸ್ತಿ. ಇದರಲ್ಲೂ ಅಷ್ಟೇ ಅದ್ಭುತವಾದ ಕತೆ, ಸಂಪೂರ್ಣ ಮನರಂಜನೆ, ಸಂಪೂರ್ಣ ಕಾಮಿಡಿ ಮತ್ತು ಅದ್ಭುತವಾದಂಥ ಹಾಡುಗಳ ಸರಮಾಲೆನೆ ಈ ಸಿನಿಮಾದಲ್ಲಿ ತುಂಬಿ ತುಂಬುತ್ತಾ ಇದೆ ಅಂತ ಹೇಳ್ತೇನೆ. ನಾನು ತುಂಬ ಹೆಮ್ಮೆ ಪಡ್ತೀನಿ. ಅನ್ನು ಪ್ರತಿ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಇವನ್ ಕ್ಲೈಮ್ಯಾಕ್ಸನ್ನು ಸಹ ಹಾಸ್ಯದ ರೂಪದಲ್ಲೇ ಕ್ಲೈಮ್ಯಾಕ್ಸ್ ಕೂಡ ಅದನ್ನು ಸಿನಿಮಾ ಮುಕ್ತಾಯ ಆಗ್ತದೆ, ಸಿನಿಮಾ ಹೋಗೋದೇ ಗೊತ್ತಾಗಲ್ಲ. ಹಾಗಾಗಿ ತಮ್ಮೆಲ್ಲರ ವೇದಿಕೆಯ ಮುಖೇನ ನಾ ಸಿನಿಮಾ ನೋಡೋದ್ರಿಂದ ಎಲ್ಲ ಸಿನಿ ಪ್ರೇಕ್ಷಕರಿಗೆ ಕೂಡ ನಾನು ತಮ್ಮ ಮುಖೇನ ನಾನು ಒಂದು ಭರವಸೆ ಕೊಡ್ತೇನೆ. ತುಂಬ ನಿರೀಕ್ಷೆ ಇಟ್ಕೊಂಡು, ಮನರಂಜನೆ ನಿರೀಕ್ಷೆ ಇಟ್ಕೊಂಡು ನಾ ಸಿನಿಮಾಗೆ ಬನ್ನಿ. ಈ ತಿಂಗಳು ಏಪ್ರಿಲ್ 29 ಮುಂದಿನ ವಾರ ರಾಜ್ಯಾದ್ಯಂತ ಸುಮಾರು 200 ಚಿತ್ರಮಂದಿರಗಳಲ್ಲಿ ಶೋಕಿವಾಲಾ ತೆರೆ ಕಾಣ್ತಾ ಇದೆ. ತಮ್ಮ ಸಮೀಪ ಚಿತ್ರಗಳ ಮಂದಿರಗಳಲ್ಲಿ ಇಡೀ ಕುಟುಂಬ ಪರಿವಾರ ಸಮೇತ ಮಕ್ಕಳಾದೆಯಾಗಿ ಹಿರಿಯರ ತನಕ, ಹೆಣ್ಮಕ್ಕಳಾದೆಯಾಗಿ ಅಮ್ಮನವ್ರ ತನಕ ಎಲ್ಲರೂ ಕೂಡ ಈ ಸಿನಿಮಾನ ಒಟ್ಟಿಗೆ ಕೂತ್ಕೊಂಡು ನೋಡೋಂಥ ಸಿನಿಮಾ, ಸಂಪೂರ್ಣ ಮನರಂಜನೆ ಸಿನಿಮಾ, ನಿರೀಕ್ಷೆ ಒಂದು ತುಂಬ ಅದ್ಭುತವಾದಂಥ ಒಂದು ನಿಮಗೆ ಸಂಭ್ರಮ ಕೊಡುವಂಥ ಹಾಸ್ಯಭರಿತ ಚಿತ್ರ ಅಂತ ಹೇಳಿಕ್ಕೆ ತುಂಬ ಬಯಸ್ತಿದ್ದೀನಿ ಸ್ನೇಹಿತರೆ. ಶೋಕಿವಾಲಾ ಅಂದರೆ ಒಂದು ಕಲರ್ಫುಲ್ ಸಿನಿಮಾ ಅಂತಲೇ ನಾನು ಹೇಳಕ್ಕೆ ಬರ್ತೀನಿ. ಹಿಂಗೆ ನೀವು ಪೋಸ್ಟ್ಗಳು ನೋಡಿದ್ದೀರಿ ಇದುವರೆಗೂ, ಕಲರ್ಫುಲ್ಲಾಗಿ ಏನಿದೆಯೋ ಸಿನಿಮಾ ನೋಡಕ್ಕೆ ಬಂದ್ರು ಅದೇ ಇರುತ್ತೆ ಅಂತ ನಾನು ಜನರಿಗೂ ಭರವಸೆ ಕೊಡ್ತೀನಿ. ನಾಳೆ ನೀವು ನಮ್ಮ ಜೊತೆ ಸಿನಿಮಾ ನೋಡಕ್ಕೆ ಬರ್ತೀರಿ, ನಿಮಗೂ ನಾನು ಮಾತು ಕೊಡ್ತೀನಿ. ಹಿಂಗೆ ಮೊದಲನೇದಾಗಿ ನಾನು ಚಂದ್ರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಎನ್ ಎಸ್ ಸಾಂಗ್ ರಿಲೀಸ್ ಆಗಿದೆ. ಎನ್ ಎಸ್ ಸಾಂಗಲ್ಲಿ ನನಗೆ ಗುರುಗಳಾದಂಥ ನಂದಕಿಶೋರ್ ಸರು, ನಾಗೇಂದ್ರ ಪ್ರಸಾದ್ ಸರು, ರವಿಬಸೂರ್ ಅವರು, ಶಶಾಂಕ್ ಸರು, ಹರಿಸಂತು ಸರು ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಅವ್ರ ಸಪೋರ್ಟಿಂದ ಇವತ್ತು ದೊಡ್ಡ ಸಾಂಗ್ ಆಗಿದೆ, ದೊಡ್ಡ ಸೌಂಡ್ ಆಗ್ತಿದೆ. ಅಂದರೆ ಸಾಂಗ್ ಬರೆದಿ ಚೇತನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅವ್ರು ಬಿಸಿ ಇದ್ದರೂ ಕೂಡ ನನಗೆ ಸಾಂಗ್ ಬರ್ಕೊಟ್ರು ಆ ಟೈಮಲ್ಲಿ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಇನ್ನು ಶ್ರೀಧರ್ ಸರ್ ಒಳ್ಳೆ ಟ್ಯೂನು, ಅದು ಒಳ್ಳೆ ಟ್ಯೂನ್ಗೆ ಹೆಂಕೆರೆ ಇದಕ್ಕೆ ಎಣ್ಣೆ ಸಾಂಗ್ಗೆ ಅಂತಲೇ ಕೂತ್ಕೊಂಡು ಇಟ್ಟಾಗಲೇಬೇಕು ಈ ಸಾಂಗು ಅಂತ ನಾವು ಪ್ಲ್ಯಾನ್ ಮಾಡಿದಾಗ 4 ಟ್ಯೂನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಟುಕೊಂಡಿದ್ದು. ಇವತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಮೇಜರ್ ಶ್ರೀಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಸಾಂಗ್ ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ನವೀನ್ ಕುಮಾರ್ ಕ್ಯಾಮರಾಮ್ಯಾನ್, ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪ್ರಕಾಶ್ ಅಣ್ಣ, ಕೆ ಎಂ ಪ್ರಕಾಶ್ ಎಡಿಟ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ. ಇನ್ಮೇಲೆ ಹಿಂಗೆ ಇನ್ನು 2 ಇದೆ ಅಷ್ಟೇ ಸಿನಿಮಾ ರಿಲೀಸ್ ಆಗೋದಕ್ಕೆ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ಹಿಂಗೆ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರೋಗ್ರಾಮ್ಗಳು, ಇನ್ನೂ ಪ್ಲ್ಯಾನ್ಗಳಿದ್ದಾವೆ, ಅದೆಲ್ಲ ಮಾಡ್ತಾಯಿರ್ತೀನಿ. ನನ್ನ ಜೊತೆ ಇರಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ಕ್ರಿಸ್ಟಲ್ ಮ್ಯೂಸಿಕಲ್ಲಿ ಸಾಂಗ್ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ನೋಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸರ್.